ಶ್ರೀರಾಮ ಕಲ್ಯಾಣ ಹಾಗೂ ಕುರುಕ್ಷೇತ್ರ ಸಿನಿಮಾದ ನಂತರ ನಿಖಿಲ್ ಕುಮಾರಸ್ವಾಮಿ ಅಭಿನಯದ ಸಿನಿಮಾ ಅಂದ್ರೆ ಅದು ರೈಡರ್. ನಿಖಿಲ್ ಅಭಿನಯದ ನಾಲ್ಕನೆಯ ಸಿನಿಮಾ ಇದಾಗಿದ್ದು ಈ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಚಿತ್ರತಂಡ ರಿವೀಲ್ ಮಾಡಿದೆ. ಬನ್ನಿ ಹಾಗಿದ್ರೆ ಸಿನಿಮಾ ಯಾವಾಗ ರಿಲೀಸ್ ಆಗ್ತಿದೆ, ಚಿತ್ರದಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಅನ್ನೋದನ್ನ ನೋಡೋಣ. ರೈಡರ್ ಸಿನಿಮಾ ರಿಲೀಸ್ಗೆ ಮುಹೂರ್ತ ಫಿಕ್ಸ್. ಡಿಸೆಂಬರ್ 24ಕ್ಕೆ ನಿಖಿಲ್ ರೈಡರ್ ರಿಲೀಸ್. ಕೋವಿಡ್ ಮುಗಿದು ಚಿತ್ರಮಂದಿರಗಳು ಓಪನ್ ಆಗಿದೆ. ಜನರು ಮತ್ತೆ ಥಿಯೇಟರ್ನತ್ತ ಹೆಜ್ಜೆ ಹಾಕ್ತಿದ್ದಾರೆ. ಈ ಕಾರಣಕ್ಕೆ ಸಾಲು ಸಾಲು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಇದೀಗ ನಿಖಿಲ್ ಕುಮಾರಸ್ವಾಮಿ ನಟನೆಯ ರೈಡರ್ ಸಿನಿಮಾ ಕೂಡ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ. ಎಸ್, ಕ್ರಿಸ್ಮಸ್ ನಿಮಿತ್ತ ಡಿಸೆಂಬರ್ 24ರಂದು ರೈಡರ್ ಸಿನಿಮಾ ತೆರೆಗೆ ಬರ್ತಿದೆ ಎಂದು ಚಿತ್ರತಂಡ ತಿಳಿಸಿದೆ. ನಿರ್ದೇಶಕ ವಿಜಯ್ ಕುಮಾರ್ ಕುಂಡ ಆಕ್ಷನ್ ಕಟ್ ಹೇಳಿರುವ ರೈಡರ್ ಸಿನಿಮಾ ಲಡಾಕ್ ಸೇರಿದಂತೆ ಇತರೆ ಭಾಗಗಳಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದೆ. ಇದೀಗ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಚಿತ್ರತಂಡ ಒಂದರ ಹಿಂದೆ ಒಂದರಂತೆ ಹಾಡುಗಳನ್ನ ಬಿಡುಗಡೆ ಮಾಡುತ್ತಿದ್ದು ಚಿತ್ರದ ಎಲ್ಲಾ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಮೆಲ್ಲನೆ ಬೆರಳ ಬೆಸೆದು ನಡೆಯುವ ಚೂರು ದೂರ. ರೈಡರ್ ಸಿನಿಮಾಗೆ ಎದುರಾಗಲಿದೆ ದೊಡ್ಡ ಸ್ಪರ್ಧೆ. ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಕಾಶ್ಮೀರ ಪರದೇಶಿ. ಇನ್ನು ಈ ಚಿತ್ರದಲ್ಲಿ ದೊಡ್ಡ ತಾರಾ ಬಳಗವೇ ಇರಲಿದೆ. ನಟಿ ಕಾಶ್ಮೀರಿ ಪರದೇಶಿ ಈ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಡ್ತಿದ್ದಾರೆ. ಇತ್ತೀಚೆಗಷ್ಟೇ ಬಿಡುಗಡೆಯಾದ ಸಿನಿಮಾದ ಡವ್ವಾ ಡವ್ವಾ ಹಾಡು ಸಿನಿ ಪ್ರೇಮಿಗಳಿಂದ ಮೆಚ್ಚುಗೆ ಪಡೆದುಕೊಂಡಿದೆ. ರೈಡರ್ ಸಿನಿಮಾದ ಆಸುಪಾಸಿನ ಡೇಟ್ನಲ್ಲೇ ಪುಷ್ಪ, ಆರ್ಆರ್ಆರ್, ರಾಧೇಶ್ಯಾಮ್, ಸರ್ಕಾರಿ ವಾರುಪಟ್ಟ ಚಿತ್ರಗಳು ತೆರೆಗೆ ಬರ್ತಿದೆ. ಇದಕ್ಕೇನೆ ಜನರೆಲ್ಲ ಅಂತಾರ, ಸಹವಾಸ ದೋಷ ಅಂತ ನಿನ್ನ ಸೇರಿ ನನ್ನ ಲೋಕ ಸೊಗಸಾಗಿ ಬದಲಾಯ್ತು ನೋಡ್ತಾನು. ಒಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾಯಕಿಯಾಗಿ ಕಾಶ್ಮೀರ ಪರದೇಶಿ ನಟಿಸಿರುವ ಈ ರೈಡರ್ ಸಿನಿಮಾಗೆ ಬಾಕ್ಸ್ ಆಫೀಸ್ ನಲ್ಲಿ ತುಂಬಾ ದೊಡ್ಡ ಮಟ್ಟದ ಸ್ಪರ್ಧೆ ಎದುರಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ನಿನ್ನ ನೋಡಲೆಂದು ನನ್ನ ಎದೆಯಲ್ಲಿ ಡವಾ 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 ಡವಾ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಯುನೈಟೆಡ್ ನ್ಯೂಸ್, ಇದು ಕನ್ನಡಿ. ಡವಾ 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 ಡವಾ.